ನಮಸ್ತೆ ಗುರುವೇ. ಯಾರು ಸರ್? ಹಾವೇರಿ ಡಿಸ್ಟ್ರಿಕ್ಟ್ ಇಂದ ಮಾತಾಡ್ತಾ ಇರೋದು. ನಮ್ಮ ಅಭಿಮಾನಿ ಸರ್. ಏನ್ ಅಭಿಮಾನಿ ಇವನ್? ಏನಂತ ದೊಡ್ಡ ಮನುಷ್ಯ ಅಲ್ವಾ? ಏನ್ ಅಭಿಮಾನಿ, ಬೇಜಾರು ಮಾಡ್ಬಿಟ್ರು. ಇವನ್ ಯಾವ ಸೀಮೆ ಅಂತ ಅಭಿಮಾನಿ ಕೊಡ್ತಿರೋ ನೀವು? ಅಭಿಮಾನಿ ಸರ್, ನಾನು ದೊಡ್ಡ ಅಭಿಮಾನಿ ಸರ್. ತಾವ್ ದೇವ್ರ ಇದ್ದಂಗ ಸರ್. ನಿಮ್ಮ ಬುಕ್ ಬುಕ್ ನಾನು ಫ್ಲಿಪ್ಕಾರ್ಟ್ ನಿಂದ ತರಿಸ್ಕೊಂಡು ಹೋಗಿದೆ ಗುರುಗಳು. ಅಂದ್ರೆ ನಿಮ್ಮನ್ ಫೋನ್ ಇಟ್ಬಿಡ್ತೀನಪ್ಪ. ಭಯ ಆಗತ್ತೋ? ಮನುಷ್ಯನಾಗಿ ಬದುಕ್ಬೇಕು, ನಿಮ್ಮೆಲ್ಲರ ಸೇವಕನಾಗಿ ಬದುಕ್ಬೇಕು, ಫ್ರೆಂಡ್ ಆಗಿ ಬದುಕ್ಬೇಕು. ಸಾಯೋ ದಿನ ಇವನ್ ಬದುಕದಪ್ಪ ಅನ್ನಿಸ್ಕೋಬೇಕು, ಹಂಗ್ ಬದುಕ್ಬೇಕು. ಇದೇನೋ ಇದು ದೇವರು ಗುರುಗಳು, ದೊಡ್ಡ ವ್ಯಕ್ತಿಗಳು ಗುರು. ನೀವು ಮತ್ತೆ ಅದೇ ಮಾತಾಡ್ತೀರಾ? ಸಿಕ್ಕಿದ್ದು ಏನೋ ನಮ್ ಪುಣ್ಯ ಸರ್. ನಿಮ್ ಸಿಕ್ಕಿದ್ದು ಎಲ್ಲಿ ಸಿಕ್ಕಿದೀನ? ಈಗ ನಮ್ಗೆ ಸಿಕ್ಕಾಗಿ ಗುರುಗಳ. ನೀವು ಹೇಳಪ್ಪ. ಮತ್ತೆ ಮತ್ತೆ ಬುಕ್ ಯಾವಾಗ ಬರ್ತಾರ ಗುರುಗಳೆ? ಅರೆ ಆತರ ಹೇಳಿ, ಇವನು ಬರವಣಿಗೆನೇ ಅಲ್ಲ, ಹೆಂಗೋ ಬರ್ದ ಅಷ್ಟೇ, ಸಮಯ ಇತ್ತು ಬರ್ದ. ಅದೇ ಜೀವನ ಅಲ್ಲ ಇವಂದು. ಬಾರಿ ಚೆನ್ನಾಗಿದೆ ಗುರುಗಳೆ. ಯಾವ್ದು? ನಿಮ್ಮ ಮೂರ್ಖನ ಮಾತುಗಳು ಬುಕ್. ಮತ್ತೆ ಮೂರ್ಖ ಅಂದ್ರೆ ಚೆನ್ನಾಗಿರ್ತಾನ? ಮೂರ್ಖ ಅಂದ್ರೆ ಚೆನ್ನಾಗಿದ್ದೇ ಇರ್ತಲ್ಲಪ್ಪ. ಮೂರ್ಖ ಅಂತ ನೀವು ಅನ್ಕೊಂಡ್ರಿ ಸರ್, ಅದು ಮುಕ್ಕಣ್ಣ ಸರ್. ಅದು ಮುಕ್ಕಣ್ಣ ಆಗಿದೆ. ಗೊತ್ತಿಲ್ದವ್ರಿಗೆ, ಗೊತ್ತಿಲ್ದವ್ರಿಗೆ ಅಷ್ಟೇ ಮೂರ್ಖ ಸರ್. ಗೊತ್ತಿದ್ದವ್ರಿಗೆ ಮಾತ್ರ ಮುಕ್ಕಣ್ಣ ಸರ್. ಅದು ಏನ್ ಬೇಕು ಹೇಳೋ ಬೇಗ. ಏನಿಲ್ಲ, ತಮ್ಮ ಹತ್ರ ಮಾತಾಡ್ಬೇಕು ಅಂತ ಅನ್ಸ್ತು. ಅದಕ್ಕೆ ಫೋನ್ ಸಿಗ್ರಿ. ನೀವು ಕಾಲ್ ರಿಸೀವ್ ಮಾಡಿ ಮಾತಾಡಿದ್ರಲ್ಲ, ಅದೇ ದೊಡ್ಡ. ಏನ್ ಮಾತಾಡ್ಬೇಕು ಹೇಳೋ? ಏನಿಲ್ಲ ಗುರುಗಳೇ, ಒಂದ್ ನಾನು ಮನಿ ಕಟ್ಟುತ್ತೇನೆ ಅನ್ನೋ ಯೋಗ ಆಯ್ತೇನಿಲ್ಲ ಅಷ್ಟೇ ಹೇಳ್ಬಿಡ್ರಿ ಸರ್. ಮನಿ ಕಟ್ಟೋ ಯೋಗ ಆಯ್ತೇನಿಲ್ಲ ಅಷ್ಟೇ. ಸಾಲವಿಲ್ಲದೆ ಕಟ್ತೀಯ? ತಮ್ ಬುಕ್ ಓದಿದ್ ಮೇಲೆ ನಾ ಸಾಲ ಮಾಡೋದೇ ಬಿಟ್ಟಿಲ್ಲ ಗುರುಗಳಿಗೆ. ಸಾಲವಿಲ್ಲದೆ ಕಟ್ತೀಯ? 2024ಕ್ಕೆ ಆರಂಭ ಮಾಡಿಸ್ತೀಯ? ಎಲ್ಲ 2026ಕ್ಕೆ ಮುಗಿಯತ್ತೆ, ನಿಧಾನಕ್ಕೆ ಕಟ್ತೀಯ. ದೊಡ್ಡ ಆಶೀರ್ವಾದ ಗುರುಗಳ ನೀವು ಹೇಳಿದ್ದೀವಿ. ಆ ದೇವ್ರ ಹೇಳ್ದಂಗೆ ಆಯ್ತು ನಮ್ಗೆ. ಈಗ ಗುರುಗ ಆರಾಮಿದ್ರಿ ಗುರುಗ? ಹ್ಮ್. ಮತ್ತೆ ಈ ಕಡೆ ಹಾವೇರಿ ಕಡೆ ಬಂದ್ರೆ ಒಂದ್ಸಲ ನಮ್ಗೆ ಭೇಟಿ ಆಗಿದ್ರು ಗುರುಗ. ಹ್ಮ್, ಆಯ್ತು ಕಣ. ನೀವ್ ಎಷ್ಟು ವರ್ಷದಿಂದ ಹಾವೇರಿಲಿದ್ದೀರಿ? ನಾನು ಮೂಲತಃ ಇಲ್ಲಿ ಹುಟ್ಟಿದ್ದೇ ಇಲ್ಲ. ನಿಮ್ ತಾತ? ನಮ್ ತಾತನ ಇಲ್ಲ. ಅವ್ರ ತಾತ? ಅದು ಗೊತ್ತಿಲ್ಲ ಗುರುಗ. ಏನ್ ಕೆಲಸ ಮಾಡ್ತಿದ್ರಿ ನೀವು? ನಾನು ಮೊದ್ಲೇ ಫೈನಾನ್ಸ್ ಮಾಡ್ತಿದ್ದೆ ಗುರುಗಳ. ಅದೆಲ್ಲ ಲಾಸ್ ಆಯ್ತು, ಎಲ್ಲ ಕೈ ಬಿಟ್ಟೆ. ನಿಮ್ ಬುಕ್ ಓದಿದ್ಮೇಲೆ ಇನ್ನೂ ಅದ ತಿಳುವಳಿಕೆ ಬಂತು ನನಗ. ಈಗ ನಾನು ಒಂದ್ ಪಾನ್ ಶಾಪ್ ಇಟ್ಕೊಂಡು ಗುರುಗಳ. ನಮ್ ತಮ್ಮ ಇಬ್ರು ಬ್ರದರ್, ಹೆಣ್ಮಕ್ಳು ಇಲ್ಲ ಗುರುಗಳ. ಹಲೋ, ನಿಮ್ ತಾತ ಏನ್ ಕೆಲಸ ಮಾಡೋರು? ಎಲ್ಲ ಇದ್ರು ವ್ಯವಸಾಯ ಗುರುಗಳ. ಇವಾಗ ಇಲ್ವಾ ವ್ಯವಸಾಯ? ಜಮೀನ್ ಏನಿಲ್ಲ ಗುರುಗಳ ನಮ್ದೆಲ್ಲ. ಅವಾಗ ಮಾರಿದ್ರು. ಈಗ ನಾನೊಂದ್ ಪಾನ್ ಶಾಪ್ ಅಷ್ಟೇ ಇಟ್ಕೊಂಡಿದ್ವಿ. ಪಾನ್ ಶಾಪ್ ಏನೋ? ಪಾನ್ ಶಾಪ್ ಅಂದ್ರೆ ಇದು ಅಡಿಕೆಯಲ್ಲಿ ಬೀಡ ತಿಂತಾರೆ, ಊಟ ಆದ್ಮೇಲೆ ಸ್ವೀಟ್ ಬೀಡ ತಿಂತಾರಲ್ರಿ. ಯಾಕೆ ತಿಂತಾರೆ ಊಟ ಆದ್ಮೇಲೆ ಸ್ವೀಟ್ ಬೀಡ? ಅದು ಡೈಜೆಷನ್ ಆಗ್ಲಿ ಅಂತಾರೆ. ಹೌದಾ? ಈ ಪಾನ್ ಅಲ್ಲಿ ಏನೇನು ಹಾಕ್ತಾರೆ? ಒಂದು ವೀಳ್ಯದೆಲೆ. ವೀಳ್ಯದೆಲೆ ಗುರುಗ? ಅಡಿಕೆ. ಒಂದು ಅಡಿಕೆ ಅಲ್ವಾ? ಸುಣ್ಣ. ಹ್ಮ್, ಸುಣ್ಣ. ಈ ಮೂರು ಇದ್ರೆ ಸಾಕಲ್ಲ ಒಂದು ಪಾನ್ಗೆ? ಒಂದ್ ಪಾನ್ಗೆ ಸಾಕು ಗುರುಗ. ಆದ್ರೂ ನೀವು ಎಲ್ಲ ಅದ್ರಲ್ಲಿ ಏನೇನೋ ಹಾಕ್ತಿರ್ಲ? ಅದ್ರಲ್ಲಿ ನಾವು ಮತ್ತೆ ಬಡೆ ಸೊಪ್ಪು ಹಾಕ್ತೀವ್ರಿ, ಗುಲ್ಕಂದ್ ಬರ್ತೇವೆ, ಕೊಬ್ಬರಿ ಹಾಕ್ತೀವ್ರಿ, ಏಲಕ್ಕಿ, ಲವಂಗ. ನೀನ್ ಎಷ್ಟ್ ತಿಂತೀಯ ದಿನಕ್ಕೆ? ನಾನು ಒಂದ್ ನಾಲ್ಕೈದು ತಿಂತೇನೆ ಗುರುಗ. ದಿನಕ್ಕೆ ನಾಲ್ಕೈದು ತಿಂತೀಯನಾ? ಹ್ಞೂನ್ರಿ. ಓಕೆ, ನೀನ್ ಎಷ್ಟ್ ಸಂಪಾದನೆ ಮಾಡ್ತೀಯ? ದಿನ ಒಂದ್ 1500 2000 ರೂಪಾಯಿ ವ್ಯಾಪಾರ ಆಕತ್ರಿ. ಅದ್ರ ಒಂದ್ 300 400 ರೂಪಾಯಿ ಉಳಿದಿತ್ತು ನಂಗೆ. ಅಷ್ಟೇನಾ? ಗುಡ್ಡ ಜಾಸ್ತಿ ಬಿಡ್ರಿ. ಅಷ್ಟೇ ಇಲ್ರಿ ಗುರುಗ. ನೀನ್ ದೇವ್ರ ಹತ್ರ ಸುಳ್ಳು ಹೇಳಂಗಿಲ್ರಿ. ನಾನೇ ತುಂಬಾ ಕಡಿಮೆ ಆಯ್ತಲ್ಲ ಬಂಗಾರ. ಏನು ಅದೇ ಸರ್, ದುಡ್ಡು ಮನೆ ಖರ್ಚಿಗೆ ಆಗೋಗುತ್ತಲ್ಲ. ಮನೆ ಖರ್ಚಿಗೆ ಹಾಕಿದ್ ಗುರುಗ. ಈಗ ನಾನ್ ದೊಡ್ಡ ಆಸೆ ಇಟ್ಕೊಂಡು ಮನೆ ಕಟ್ಟಬೇಕಂತೇಳಿ. ಅದೇ ಸಾಲ ಮಾಡ್ಬಾರ್ದು. ದಿನಕ್ಕೆ ಆಗೋಗುತ್ತಲ್ಲ. ಹ್ಞೂನ್ರಿ. ಹ್ಞೂನ್ರಿ. ಅದಕ್ಕೆ ನೀವು ನೋಡಿದ್ರ ಈಗ ಸಾಲ ಮಾಡ್ಬಾರ ಅಂತ ನಾನ್ ನಿಮ್ಮ ಅಭಿಮಾನಿ ಆಗ್ಬಿಟ್ಟೆ. ನೀವು ಸಾಲ ಮಾಡಬಾರ್ದು, ಆನ್ಲೈನ್ ಮಾಡ್ಬಾರ್ದು. ಮನೆ ಕಟ್ತೀಯ ನೀನು? ಅದಲ್ಲ, ಪಾನ್ ಎಷ್ಟು ಪವಿತ್ರ ಗೊತ್ತಾ ನಿಮ್ಗೆ? ಯಾರಿಗೂ ಗೊತ್ತಿಲ್ಲ. ನಮ್ ದೇಶದಲ್ಲಿ ಎಲೆ ಅಡಿಕೆನ ಮಿಸ್ಅಂಡರ್ಸ್ಟುಡ್ ಮಾಡಿಕೊಳ್ಳಲಾಗಿದೆ. ನಮ್ಮ ದೇಹವನ್ನ, ನಮ್ಮ ಶರೀರವನ್ನ ಎರಡು ಹೆಸರುಗಳಿಂದ ಕರೀತಾರೆ. ಒಂದು ದೇಹ, ಇನ್ನೊಂದು ಶರೀರ. ಏನ್ ಹೇಳೋದು? ದೇಹ ಒಂದು ಶರೀರ. ನಮ್ಮ ದೇಹ ಎತ್ತರ ಬೆಳೆಯತ್ತಲ್ಲ, ಎತ್ತರ ನಿಲ್ಲುವವರೆಗೂ ದೇಹ. ಎತ್ತರ ನಿಂತ ನಂತರ ಶರೀರ ಆಗತ್ತೆ. ಎತ್ತರ ನಿಂತ ನಂತರ ಶರೀರ ಆಗತ್ರಿ. ನೋಡಿ, ಈ ದೇಹ ಅಂದ್ರೆ ಎತ್ತರ ಅಂತ ಅರ್ಥ. ಎತ್ತರ ಬೆಳೀತಾ ಇದೆ ಅಂತ. ಬೆಳೆಯೋದು ದೇಹ. ಒಂದ್ ನಿಮಿಷ, ಬೆಳೆಯೋದನ್ನ ದೇಹ ಅಂತಾರೆ. ಶರೀರ ಅಂದ್ರೆ ಇಳಿಯುವುದನ್ನು ಶರೀರ ಅಂತಾರೆ.
ಶರೀರ ಅಂತ. ಅದಕ್ಕೆ ಮಕ್ಕಳು ತಿನ್ನಬಾರ್ದು ಪಾನು ಅನ್ನೋದು, ಯಾಕೆಂದ್ರೆ ಪಾನು ಈ ಹೊಸ ಕಾರ್ ತಗೋತಿಯಲ್ಲ, ಹೊಸ ಕಾರು 2 ವರ್ಷ ಅದಕ್ಕೇನು ಖರ್ಚೆ ಇರೋದಿಲ್ಲ, ಯಾಕೆಂದ್ರೆ ಅದು ದೇಹ, 2 ವರ್ಷ ಆದ್ಮೇಲೆ ಅದಕ್ಕೆ ಖರ್ಚು ಶುರುವಾಗುತ್ತೆ, ಅದು ಶರೀರ. ಪಾನು ಆಯುರ್ವೇದದ ಔಷಧಿ, ಅದು ಪಾನ್ ಅಂದ್ರೇನೆ ಔಷಧಿ. ವೀಳ್ಯ 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 ರಣವೀಳ್ಯ ಅಂತಾರೆ, ಅಂದ್ರೆ ಪುರುಷರಲ್ಲಿ ಪುರುಷತ್ವವನ್ನು ಕೊಡುತ್ತದೆ, ವೀರ ರಸವನ್ನು ಕೊಡುತ್ತದೆ, ಶೌರ್ಯ ರಸವನ್ನು ಕೊಡುತ್ತದೆ, ಪ್ರಾಣ ಭಯವನ್ನು ಕೊಲ್ಲುತ್ತದೆ, ರಕ್ಷಣೆ ಮಾಡುವ ಒಂದು ಶಕ್ತಿಯನ್ನು ಕೊಡುತ್ತದೆ. ಇದು ಔಷಧಿ. ಇದು 18 ವರ್ಷದವರೆಗೂ ಮಗು ಬೆಳೆಯುವವರೆಗೂ ಬೇಕಾಗಿರಲ್ಲ. 18 ವರ್ಷದ ನಂತರ ಇದೊಂದು ಹೊರಗಡೆಯಿಂದ ಬರುವಂತ ಶಕ್ತಿ ಪಾನು. ಅದರಲ್ಲಿ ಎಲೆ ಮತ್ತೆ ಅಡಿಕೆ, ಇದು ಒಂದು ಆಯುರ್ವೇದಿಕ ಜೋಡಿ. ಇದು ಬಾಯಲ್ಲಿ ಲಾವಾ ರಸದಿಂದ ಹಿಡಿದು, ಅದರಲ್ಲಿ ಲವಂಗ ಚುಚ್ಚಿ ಕೊಡ್ತೀರಿ ನೀವು, ಅದರಲ್ಲಿ ಕೊಬ್ಬರಿ ಹಾಕ್ತೀರಿ, ಇವೆಲ್ಲ ಈ ಕೆಲವು ಕೆಮಿಕಲ್ಸ್ ಬಿಟ್ಟು, ನೀವು ಜರದ ಹಾಕ್ತಿರಲ್ಲ ಅದು ಬಿಟ್ಟು, ಜರದ ಎಲ್ಲ ಅನಾರೋಗ್ಯ ಕೊಡುತ್ತೆ. ಪಾನ್ ಒಳಗಡೆ ಜರದ ವಿಷವಾಗಿ ಸೇರ್ಕೊಳ್ಳುತ್ತೆ. ಆದ್ರೆ ಬರೀ ಪಾನ್ ಏನಾದ್ರೂ, ಎಲ್ಲ 18 ವರ್ಷದ ಮೇಲ್ಪಟ್ಟವರು ದಿನಕ್ಕೆ 2 ಸಲ ಆದ್ರೂ ಊಟದ ನಂತರ ಹಾಕಿದ್ರೆ ನಮ್ಮ ಗಂಟಲೆಲ್ಲ ಶುದ್ಧವಾಗತ್ತೆ. ಫಸ್ಟ್ ನಮಗೆ ಸುಣ್ಣದಿಂದ ಶುರುವಾಗತ್ತೆ, ಹಲ್ಲು ಭದ್ರವಾಗತ್ತೆ. ದಿನಾ ಡಾಕ್ಟರ್ಗಳು ಕ್ಯಾಲ್ಸಿಯಂ ತಗೊಳ್ಳಿ ಅಂತ ಹೇಳಿ ಅದು ದಿನಕ್ಕೊಂದು 30 ರೂಪಾಯಿ ಖರ್ಚಾಗ್ತಾರೆ. ಆದ್ರೆ ದಿನಾ ಪಾನ್ ಹಾಕುವವರಿಗೆ ಕ್ಯಾಲ್ಸಿಯಮೇ ಬೇಕಾಗಿಲ್ಲ. ಮೊನ್ನೆ ಯೋಚನೆ ಮಾಡ್ತಿದ್ದ, ನಮ್ಮ ತಂದೆಯ ಹುಟ್ಟನ್ನು ನೋಡಿದಂತಹ ಶ್ರೇಷ್ಠವಾದಂತಹ ಮಹಿಳೆ ಇದ್ರು ನಮ್ಮ ಮನೇಲಿ. ಆ ಅಮ್ಮನ ಹೆಸರು ಮಾಜು ಬಿ ಅಂತ. ಆ ಅಮ್ಮ ಎಲೆ ಅಡಿಕೆ ಹಾಕೋತಾ ಇದ್ಲು, ಎಲ್ಲಾದ್ರೂ ಎಲೆ ಅಡಿಕೆ ಹಾಕೋಬಾರದು ಅಂತ ಹೇಳೋರು. ಆದ್ರೂ ಆ ಅಮ್ಮ ನೀಟಾಗಿ ಎಲೆ ಅಡಿಕೆನೆ ಒಂದು ಇರೋದು. ನಮ್ಮೂರ್ಲಿ ಎಲ್ಲಾ ಹೆಂಗಸರು ಹಾಕೋತಾರೆ ಹಳ್ಳಿಲಿ ರೈತರು. ಆ ಅಮ್ಮ ಮೊನ್ನೆ 103 ವರ್ಷ ಬದುಕಿದ್ರು, ಆದ್ರೂ ಎಲೆ ಅಡಿಕೆ ಹಾಕೋತಿದ್ರು, 103 ವರ್ಷ ಬದುಕಿದ್ರು. ಅಂದ್ರೆ ಯಾವ ಡಾಕ್ಟರ್ ಹಾಕ್ತಿರ್ಲಿಲ್ಲ ಅಮ್ಮ. ಅಂದ್ರೆ ಎಲೆ ಅಡಿಕೆಲಿ ಎಂತಹ ಶಕ್ತಿ ಇದೆ ನೋಡು. ನಾವು ಅದನ್ನ ಅಪಾರ್ಥ ಮಾಡ್ಕೊಂಡಿದೀವಿ, ಯಾರಾದ್ರೂ ಎಲೆ ಅಡಿಕೆ ಮಾಡ್ಕೊಂಡ್ರೆ ಬ್ಯಾಡ್ ಹ್ಯಾಬಿಟ್ ಅಂತೀವಿ. ಬ್ಯಾಡ್ ಹ್ಯಾಬಿಟ್ ಯಾವ್ದು ಅಂದ್ರೆ ಜರದ ಹಾಕೋದು. ಬರೀ ಎಲೆ ಅಡಿಕೆ ಹಾಕೋದು ಬ್ಯಾಡ್ ಹ್ಯಾಬಿಟ್ ಅಲ್ಲ. ಮಕ್ಕಳಿಗೆ ಶಕ್ತಿ ಮೇಲೆ ಶಕ್ತಿ ಯಾಕೆ ಅಂತ ಓದು ಬರೋದಿಲ್ಲ ಅಂತ ಹೆದರ್ಸಿಟ್ರು. ಈ ಎಲೆ ಅಡಿಕೆ ವ್ಯಾಪಾರ ನೀನ್ ಮಾಡ್ತಾ ಇರೋದು ಪವಿತ್ರ, ಇದನ್ನ ಮಾಡು, ಜನ ಅವ್ರಿಗೆ ಪ್ರಚೋದನೆ ಮಾಡು. ಅಂದ್ರೆ ಇದನ್ನ ಒಳ್ಳೇದ್ ಹಾಕೊಳ್ರಪ್ಪ, ಕೆಟ್ಟದ ಹಾಕೋದು ಬಿಟ್ಬಿಡ್ರಿ, ಏ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ನೀವು ಹಾಕೋಬಿಡಿ ಅಂತ ಹೇಳು. ಅರ್ಥ ಆಯ್ತಾ? ನಿಮಗೆ ಒಳ್ಳೆ ಎಲೆ ಅಡಿಕೆಲೆ ನಿನಗೆ ಲಾಭ ಇರೋದು. ಓಕೆ, ಅದ್ರಲ್ಲಿ ಕಲ್ಕತ್ತಾ ಮತ್ತೆ ವಾರಣಾಸಿ ಅಂತ ಬರುತ್ತೆ. ಹೇಳ ಕೇಳ ಇಲ್ಲೇ, ಬನಾರಸ್ಸು ಕಲ್ಕತ್ತಾ ಅಂತ 2 ಪಾನ್ ಬರುತ್ತೆ. ಆದ್ರೆ ಕಲ್ಕತ್ತಾ ಯಾಕೆ ಶ್ರೇಷ್ಠ ಹೇಳು. ಕಲ್ಕತ್ತಾ ಗೊತ್ತಿಲ್ರಿ ಗುರುಗಳು. ಬನಾರಸ್ ಯಾಕೆ ಶ್ರೇಷ್ಠ ಅಂದ್ರೆ ಅಲ್ಲಿ ವರುಣ ಮತ್ತೆ ಅಸಿ ನದಿಗಳು ಗಂಗಾ ನದಿಯನ್ನ ಸೇರುವ ನಡುವೆ ಈ ಎಲೆಗಳು ಬೆಳೆಯುತ್ತೆ. ಈ ಗಂಗಾ ನದಿಯ ಪವರ್ ಇರೋದ್ರಿಂದ ಅದು ತುಂಬಾ ನಮ್ಮ ಭಾರತವೆಲ್ಲ ಫೇಮಸ್ ಆಗೋಯ್ತು ಬನಾರಸ್. ಆದ್ರೆ ಕಲ್ಕತ್ತಾ ಎಲೆಗಳು ಯಾಕೆ ತುಂಬಾ ಶ್ರೇಷ್ಠ ಅಂದ್ರೆ ಅಲ್ಲಿ 156 ನದಿಗಳು ಸಮುದ್ರ ಸೇರುತ್ತೆ. ಅದನ್ನ ಹೆಸರೇ ಜಲಭೂಮಿ ಅಂತ ಅರ್ಥ. ಕಲ್ಕತ್ತಾ ಹಾಕೋದ್ರಿಂದ ಕಲೆ ಬೆಳೆಯುತ್ತೆ, ಬನಾರಸ್ ಹಾಕೋದ್ರಿಂದ ಸಾಮರ್ಥ್ಯ ಬೆಳೆಯುತ್ತೆ ಅಂತ, ಶಕ್ತಿ ಬರುತ್ತೆ ಅಂತ. ಇಷ್ಟೆಲ್ಲ ವಿಚಾರಗಳು ಪಾನ್ ಬಗ್ಗೆ ಬರುತ್ತೆ. ಪಾನ್ ಅನ್ನೋದು ಹಿಂದಿನ ಕಾಲದಲ್ಲಿ ರಾಜರು ರಣವೀಳ್ಯ ಅಂತ ಇಡ್ತಿದ್ರು. ಶಿವಾಜಿ ಮಹಾರಾಜರನ್ನ ಯಾರು ಹಿಡಿಯಬಲ್ರು, ಅವರು ಈ ರಣವೀಳ್ಯ ತಗೊಳ್ಳಿ ಅಂತ ಬಿಜಾಪುರ ಸುಲ್ತಾನ ಪತ್ನಿ ಹೇಳ್ತಾಳ ಅಮ್ಮ ಬೇಗಂ. ಆವಾಗ ಅವನು ಅಫ್ಜಲ್ ಖಾನ ಹೋಗಿ ಆ ರಣವೀಳ್ಯ ತಗೋತಾನೆ, ನಾನು ಹಿಡಿತೀನಿ ಅಂತ. ಆದ್ರೆ ಆ ರೀತಿ ಆ ಕಾಲದಲ್ಲಿ ಯಾರು ಯಾರನ್ನೇ ಆದ್ರೆ ಅವನು ಸೋಲ್ತಾನೆ, ಅವನ ಕೈಲಿ ಆಗಲ್ಲ. ಯಾಕಂದ್ರೆ ಅವನಲ್ಲಿ ಸತ್ಯಸಂಧತೆ ಇರೋದಿಲ್ಲ, ಅದು ಹೋಗುತ್ತೆ, ಅದು ರಣವೀಳ್ಯ ಹೋಗುತ್ತೆ, ಅದು ವೇಸ್ಟ್. ಬಟ್ ರಣವೀಳ್ಯನ ಈ ರೀತಿ ವೀರತ್ವಕ್ಕೆ ಬಳಸ್ತಾ ಇದ್ರು. ಪಾನ್ ಎಲೆಗಳನ್ನ ದೇವರ ಮಂತ್ರಗಳನ್ನ ಬಳಸಿ ಕೊಡ್ತಾ ಇದ್ರು ಆಯುರ್ವೇದಿಕ್ ಪಂಡಿತರು ದೇಹದಲ್ಲಿರುವ ಅನಾರೋಗ್ಯ ದೂರ ಮಾಡೋದಕ್ಕೆ. ಮತ್ತೆ ಪಾನ್ ಅಲ್ಲಿ ಇನ್ನೂ ಒಂದು ಶ್ರೇಷ್ಠ, ಬ್ರಹ್ಮ ವಿಷ್ಣು ಮಹೇಶ್ವರ ಭಾಗಗಳಿರುತ್ತೆ. ಅದಕ್ಕೆ
ಮಧ್ಯಸ್ಥಿತೆ ಅಂದ್ರೆ ಏನು, ವಿಷ್ಣು ಆಹಾರ ದೇವರು ಅಲ್ವಾ, ಸೃಷ್ಟಿ ಸ್ಥಿತಿ ಲಯ ಅಲ್ವಾ, ಸೃಷ್ಟಿಯಾದ ಆದಿ ಭಾಗವನ್ನ ತೆಗಿತಾರೆ, ಲಯ ಅಂದ್ರೆ ನಾಶವಾಗುವ ಕೊನೆಯ ಭಾಗವನ್ನ ತೆಗಿತಾರೆ, ಮಧ್ಯೆ ನಮಗೆ ಸಂತೃಪ್ತಿ ಕೊಡುವ ವಿಷ್ಣು ಭಾಗವನ್ನ ನೀವು ಕೊಡ್ತೀರಿ. ಯಾಕೆ ನೀವು ಎರಡು ಕಡೆ ಕಟ್ ಮಾಡ್ತೀರಲ್ವಾ ನೀವು? ಹೌದ್ರಿ, ನಾಗಿನ ತುದಿನ ಕಟ್ ಮಾಡ್ತೀವ್ರಿ, ಕೆಳಗೆ ಕಟ್ ಮಾಡ್ತೀವಿ. ಯಾಕೆ ಕಟ್ ಮಾಡೋದ್ ನೀನು ಹೇಳು. ಗೊತ್ತಿಲ್ರಿ. ಗುಲ್ಡು ನೀನು ತಿಳ್ಕೋಬೇಕು. ಬೋರ್ ಆಯ್ತಾ? ಇಲ್ರಿ, ನಿಮ್ ದೇವ್ರ ಹತ್ರ ಮಾತಾಡ್ಬೇಕಾದ್ರೆ ಬೇಜಾರ ಆಗದಿಲ್ರಿ. ಏ ಮತ್ತೆ ದೇವ್ರ ಅಂದ್ರೆ ಇಟ್ಬಿಡ್ತೀನಿ. ಹಂಗಲ್ರಿ, ಬೇಜಾರಾಗ್ಬೇಡ್ರಿ. ಹೇಳ್ರಿ. ನಿನ್ ಮನೆ ಕಟ್ತೀಯ, ಅದ್ರ ಹೆಸರು ಹ್ಞೂ ವೀಳ್ಯ ಪತ್ರ ಅಂತ ಹೇಳು. ವೀಳ್ಯ ಪತ್ರ. ಅಂದ್ರೆ ಆ ವೀಳ್ಯದೆಲೆ ಇದೆಯಲ್ಲ, ಅದ್ರ ಪತ್ರದಿಂದ ನೀನ್ ದುಡ್ಡು ಮಾಡಿ ಕಟ್ತೀಯ ಅದಕ್ಕೆ. ಓಕೆ, ನಿಮ್ಗೆಲ್ಲ ವ್ಯಾಪಾರ ಜಾಸ್ತಿ ಆಗತ್ತೆ, ಇದರಲ್ಲಿ ನೀನ್ ತುಂಬಾ ಡೆವಲಪ್ ಆಗ್ತೀಯ, ಇದರಲ್ಲಿ ನೀನು ಲೇಟೆಸ್ಟ್ ಏನಾದ್ರೂ ಮಾಡ್ತಿ ಒಳ್ಳೇದಾಗತ್ತೆ, ಸಾಲು ಇಲ್ಲದೆ ಮನೆ ಕಟ್ತೀಯ. ಇಡ್ಲ ಫೋನು. ಗುರು ಒಂದ್ ಮಾತ್ರ, ಬೇಜಾರಾಗ್ಬೇಡ್ರಿ. ನಮ್ದು ಇದು ವಾಟ್ಸಪ್ ಬ್ಲಾಕ್ ಮಾಡ್ರಿ, ಓಪನ್ ಮಾಡ್ರಿ. ಮತ್ತೆ ತುಂಬಾ ಕ್ವಶನ್ ಕೇಳಿದ್ರೆ ಬ್ಲಾಕೇ ಮಾಡೋದು ಬ್ಯಾಡ್ರಿ, ದಯವಿಟ್ಟು ಬ್ಯಾಡ್ರಿ. ಯಾರು ವಾಟ್ಸಪ್ ಬೇಡ, ಏನು ಬೇಡ, ಜನಗಳಿಗೆ ಏನಾದ್ರು ಮೆಸೇಜ್ ಕೊಟ್ಟು ಬರ್ತೀನಿ, ನನಗೆ ಯಾರ ಜೊತೆ ಮಾತಾಡಕ್ ಇಂಟ್ರೆಸ್ಟ್ ಇಲ್ಲ. ಆದ್ರೂ ಯಾರು ಫೋನ್ ಮಾಡ್ಬೇಡಿ ಅಂದ್ರೆ, ನಿಮ್ಮನ್ನ ಸ್ವಲ್ಪ ಕಠಿಣವಾದ ಕೋಪದಿಂದ ಮುನಿಸಿನಿಂದ ಮಾತಾಡಿದ್ರು, ನೀವ್ ಇನ್ನೂ ಹೆಚ್ಚು ಮಾಡ್ತಾ ಇದೀವಿ, ನಾ ಕಡಿಮೆ ಮಾಡ್ತಾ ಇಲ್ಲ, ನಮ್ಗೆ ದಾರಿ ಗೊತ್ತಾಗ್ತಾ ಇಲ್ಲ, ನಿಮ್ಮನ್ನೆಲ್ಲ ದೂರ ಮಾಡೋದ್ ಹೆಂಗೆ ಅಂತ. ಬಾಯಿ ಬಂದ ಮಾತಾಡ್ತಿದ್ರೆ ತಾಳ್ಮೆ ಅಂತೀಯಲ್ಲ ನೀನು, ಪ್ರೀತಿಯಿಂದ ಮಾತಾಡ್ತಿದ್ರೆ ಗತಿ ಏನೋ. ದೇವ್ರ ಹತ್ರ ಮಾತಾಡ್ಬೇಕಾರೆ ಬಹಳ ಬಹಳ ತಾಳ್ಮೆ ಐತ್ರಿ, ನಿಮ್ಗೆ ಭೂಮಿಗಿರಷ್ಟು ತಾಳ್ಮೆ ಐತಿ. ಮತ್ತೆ ದೇವ್ರ ಮುಂದೆ ತಾಂಬೂಲ ಇಡೋದಕ್ಕೂ ವೀಳ್ಯದೆಲೆ ಬೇಕು ಕಣ, ಅರ್ಥ ಮಾಡ್ಕೊಳ್ಳೋ. ನಾವು ದೇವ್ರ ಮುಂದೆ ಏನೇನ್ ಇಡ್ತೀವೋ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಂತ ಅರ್ಥ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಬಿಲ್ವ ಪತ್ರ ಏನ ಶಿವನ್ಗೆ ಹಾಕ್ತಾರೆ ಯಾಕೆ ಹೇಳು? ನಾವ್ ಏನಾದ್ರೂ ಕರೆಕ್ಟ್ ಆಗಿ 9 ಬಿಲ್ವ ಪತ್ರ ಎಲೆಗಳನ್ನ, ಮೂರು ಒಂದು ದಳದಲ್ಲಿ ಮೂರ್ ಎಲೆ ಇರುತ್ತೆ, ಒಂದು ದಳ ಸರಿಯಾಗಿ ದಿನ ತಿಂದ್ರೆ ನಮ್ಗೆ ಬಿ ಪಿ ಬರಲ್ಲ, ಶುಗರ್ ಬರ್ಲಂತೆ. ಅದೇ 9 ಎಲೆನ ಕಾಯಿಸಿ ಅರ್ಧ ಆಗೋವರೆಗೂ ನೀರು, ಒಂದ್ ಗ್ಲಾಸ್ ನೀರಲ್ಲಿ 9 ಎಲೆ ಹಾಕಿ ಅಂದ್ರೆ ಮೂರ್ ದಳ ಹಾಕಿ ಅರ್ಧ ಆಗೋವರೆಗೂ ಕಾಯಿಸಿ ಕುಡಿದ್ರೆ ಬಿ ಪಿ ಬರಲ್ಲ, ಶುಗರ್ ಬರಲ್ಲ. ಮತ್ತೆ ನೀನು ವೀಳ್ಯದೆಲೆ ಕತೆ ಹೇಳ ಯಾಕೆ? ಅಮ್ಮ ಮಾಜುಬಿ ಅನ್ನೋರು ಯಾಕೆ ಯಾಕೆ 102 ವರ್ಷ ಬದುಕಿದ್ದ ಹೇಳ. ನಮ್ಮ ದೇಹದಲ್ಲಿ ಪ್ರತಿಯೊಬ್ಬರಲ್ಲೂ ಹೃದಯದಲ್ಲಿ ಬ್ಲಾಕೇಜಸ್ ಇರುತ್ತೆ, ಮಗುವಿನಿಂದ ಎಲ್ಲಾರ್ಗು ಇರುತ್ತೆ, ಅದು ಇರ್ಲೇಬೇಕು ಅದು. ಆದ್ರೆ ಅದು ಮಿತಿ ಮೀರಿದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈ ದಿನ 2 ವೀಳ್ಯದೆಲೆ ಹಾಕೋರಿಗೆ ಹಾರ್ಟ್ ಅಟ್ಯಾಕ್ ಬರೋದಿಲ್ಲ, ಯಾಕಂದ್ರೆ ಈ ವೀಳ್ಯದೆಲೆಗೆ ವೀಳ್ಯದೆಲೆ ಮೇಲೆ ನರಗಳಿರುತ್ತಲ್ಲ, ನೋಡಿದ್ಯಾ? ಆ ನರಗಳು ನಮ್ಮ ನರಮಂಡಲದ ಸಂಕೇತ, ಅದು ಅದನ್ನ ಫೈಬರ್ ಅಂತಾರೆ. ಆ ವೀಳ್ಯದೆಲೆ ಸ್ವಲ್ಪ ಕಾರವಾಗಿರುತ್ತೆ ನೋಡಿದ್ಯಾ, ಅದು ಅಡಿಕೆ ಸೇರ್ಕೊಂಡ್ರೆ ಒಂದು ದ್ರವ ಉತ್ಪತ್ತಿಯಾಗಿ ನಮ್ಮ ಮೈಯೊಳಗೋಗಿ ನಮ್ಮ ದೇಹದಲ್ಲಿರೋ ಬ್ಲಾಕೇಜಸ್ ನ ಕ್ಲಿಯರ್ ಮಾಡುತ್ತೆ. ನೀವು 5-6 ಲಕ್ಷ ರೂಪಾಯಿ ಕೊಟ್ಟು ಹಾರ್ಟ್ ಅಟ್ಯಾಕ್, ಆ ಹಾರ್ಟ್ ಸರ್ಜರಿ ಎಲ್ಲ ಮಾಡಿಸ್ಕೊಳ್ಳೋ ಬದಲು ದಿನಕ್ಕೊಂದು 2 ಬಾರಿ ವೀಳ್ಯದೆಲೆ ಹಾಕೊಂಡ್ರೆ ಹಾರ್ಟ್ ಬ್ಲಾಕೇಜ್ ಆಗಲ್ಲ, ಇನ್ನು ಸಾಯೋದಲ್ಲಿಂದ ಬಂತು. ನೀನು ಹಾಕ್ಲಾ ಈ ವಿಡಿಯೋ? ಹಾಕ್ರಿ ಹಾಕ್ರಿ ಗುರುಗಳ, ತಮ್ಮ ಅತ್ಯಮೂಲ್ಯವಾದ ಸಮಯ ನಾನು ಹಾಳು ಮಾಡಿದ್ದಾರೆ ಇವತ್ತೆ. ಏ ಇಲ್ಲಿ ಬಿಡ, ಪರವಾಗಿಲ್ಲ, ನೀನು ಚೆನ್ನಾಗಿ ಮಾತಾಡಿದೆ. ಇನ್ನೇನಾದ್ರು ಅಷ್ಟೇ, ನಾ ಇಡ್ಲಾ? ಆಯ್ತು ಗುರುಗಳ.